ಜೈ ಹಿಂದ್ ನೋಡ್ರಿ ಇವಾಗ ಏನಪ್ಪಾ ಹೇಳಿದ್ರೆ ಒಂದ್ ನಂಬರ್ ಇರುತ್ತೆ ಸೊ ಇವಾಗ ನಾವ್ ಏನಂತ ಹೇಳಿದ್ರೆ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ನಂಬರ್ ಕಂಡಿಡ್ಬೇಕು ಇವಾಗ ಸೊ ಒಂದು ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ನಂಬರ್ ಏನಪ್ಪಾ ಅಂತಂದ್ರೆ ಎಕ್ಸ್ ಅನ್ಕೊಳ್ರಿ ಈ ಎಕ್ಸ್ ಇದ್ದದ್ದು ಈ ನಂಬರ್ ಅನ್ನ ಯಾವ್ದೋ ಒಂದ್ ನಂಬರ್ ಎರಡ್ ನೂರ ಡಿವೈಡ್ ಮಾಡಿದಾಗ ಆಮೇಲೆ ಒಂದ್ ಸಾವಿರದ ಇಪ್ಪತ್ತೊಂಬತ್ತನ್ನ ಡಿವೈಡ್ ಮಾಡಿದಾಗ ನಮ್ಗ ರಿಮೈಂಡರ್ ಶೇಷ ಎಷ್ಟ್ ಕೊಡತಪ್ಪಾ ಅಂತಂದ್ರೆ ಐದ್ ಕೊಡುತ್ತಾ ಹಂಗಾದ್ರ ಸೊ ಒಂದ್ ಏನ್ ಗ್ರೇಟೆಸ್ಟ್ ಅಥವಾ ಲಾರ್ಜೆಸ್ಟ್ ನಂಬರ್ ಐತಲ್ಲ ಅದನ್ನ ಕಂಡಿಡಿರಿ ಅಂತಂದು ಕೇಳಿದ್ರ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ನಾವು ಸೊ ನಾವು ಏನಪ್ಪಾ ಹೇಳಿದ್ರೆ ಒಂದ್ ನಂಬರ್ ಸೊ ಅದೇನಪ್ಪಾ ಅಂತಂದ್ರೆ ಬೇರೆ ಇದರಿಂದ ಡಿವೈಡ್ ಆಯ್ತು ಹೇಳಿದ್ರೆ ಇಷ್ಟ ಶೇಷವನ್ನ ಕೊಟ್ಟಾಗ ಸ್ಮಾಲೆಸ್ಟ್ ನಂಬರ್ ಅಂತ ಅಂತಂದೇಳಿದ್ರೆ ಇಲ್ಲೂ ಕೂಡ ಸೇಮ್ ಸೇಮ್ ಇಲ್ಲೂ ಕೂಡ ಏನಪ್ಪಾ ಹೇಳಿದ್ರೆ ಸೇಮ್ ನಿಮ್ ಕ್ವಶನ್ ಒಳಗಡೆ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಇತ್ತು ಹೇಳಿದ್ರೆ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತಂದಿತ್ತು ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು ನಾವು ಎಚ್ ಸಿ ಎಫ್ ತಗೊಬೇಕು ಅವಾಗ ಏನಂತ ತಗೊಂಡಿದ್ರಿ ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ಅಂತಂದಿದ್ದಾಗ ನಾವು ಎಲ್ ಸಿ ಎಂ ತಗೊಂಡಿದ್ವಿ ಪ್ಲಸ್ ಶೇಷ ಮಾಡ್ಕೊಂಡಿದ್ವಿ ಇಲ್ಲೇನ್ ಮಾಡ್ಕೊಬೇಕು ಇಲ್ಲಿ ಮೈನಸ್ ಮಾಡ್ಕೊಬೇಕು ಇಲ್ಲಿ ಏನ್ ಲಾರ್ಜೆಸ್ಟ್ ಅಂತ ಕೇಳಿದಾಗ ಏನಂತಂದು ಹೇಳಿದ್ರೆ ಮೈನಸ್ ಮಾಡ್ಕೊಬೇಕು ಈಗ ನಾವು ನೋಡೋಣ ಸೊ ಅದಕ್ಕಿಂತ ಈಸಿಯಾಗಿ ಕೂಡ ಏನಂತ ಹೇಳಿದ್ರೆ ನಾವು ಮಾಡ್ಕೊಂತ ಹೋಗೋಣ ಇಲ್ಲಿ ನೋಡ್ರಿ ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ ಟೂ ಫೋರ್ಟಿ ಫೈವ್ ಆರ್ ತೌಸಂಡ್ ಏಯ್ಟಿ ನೈನ್ ಹಿಂಗೈತಾ ಇಲ್ಲಿ ನೋಡ್ರಿ ವರ್ಡ್ ಲಾರ್ಜೆಸ್ಟ್ ಕಂಡಿ ಅಂತ ಹೇಳಿದ್ರೆ ಓಕೆ ಇವಾಗ ನಾವ್ ಏನ್ ಕಂಡಿಬೇಕು ಎಚ್ ಸಿ ಎಫ್ ಕಾಣ್ಬೇಕು ಯಾವ್ದ್ರದ್ದು ಇವತ್ ಎರಡದ್ರದ್ದು ಎರಡು ನೂರ ನಲ್ವತ್ತೈದು ಆಮೇಲೆ ಸಾವಿರದ ಇಪ್ಪತ್ತೊಂಬತ್ತರದ್ದು ಎಲ್ ಸಿ ಎಂ ಕಣ್ಣಿಡ ಸಾರಿ ಎಚ್ ಸಿ ಎಫ್ ಕಾಣಿಡ್ಬೇಕು ಇವಾಗ ನಾವ್ ಏನ್ ಮಾಡ್ಬೇಕು ಶೇಷ ಎಷ್ಟು ಉಳ್ದಿದೆ ಮೈನಸ್ ಫೈವ್ ಉಳ್ದೈತ್ ಅಂದ್ರ ನಾವು ಇವಾಗ ಏನ್ ಮಾಡ್ಕೊಳ ಅಂತ ಹೇಳಿದ್ರೆ ಮೈನಸ್ ಫೈವ್ ಅಂತ ಹೇಳಿ ಎರಡಕ್ಕೂ ಮಾಡ್ಕೊಂಡ್ಬಿಡೋಣ ಸೊ ಎರಡು ಏನ ಒಂದ್ ನಂಬರು ಇದನ್ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತೆ ಐದು ಉಳಿಯುತ್ತಾ ಇದನ್ನ ಡಿವೈಡ್ ಮಾಡಿದಾಗ ಶೇಷ ಐದು ಉಳಿಯುತ್ತ ಅಂತ ಹೇಳಿದ ಎರಡು ಡಿವೈಡ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡ್ಬಿಟ್ರ ಮೊದ್ಲ ಎಷ್ಟು ಉಳಿತು ಇಲ್ಲಿ ಎರಡು ನೂರ ನಲ್ವತ್ತು ಉಳಿತು ಇಲ್ಲಿ ಎಷ್ಟು ಸಾವಿರದ ಇಪ್ಪತ್ನಾಲ್ಕ ಉಳಿತು ಇವು ಎರಡ್ರದ್ದು ಎಚ್ ಸಿ ಎಫ್ ತಗೊಳ್ರಿ ಎರಡ್ ನೂರ ನಲ್ವತ್ತು ಆಮೇಲೆ ಸಾವಿರದ ಇಪ್ಪತ್ನಾಲ್ಕರದ್ದು ಎಚ್ ಸಿ ಎಫ್ ತಕೊಂಡು ತಗೊಳ್ರಿ ಎರಡರಿಂದ ತಗೊಡ್ರಿ ಎರಡೊಂದ್ಲೆ ಸೊ ಎರಡೆರಲೆ ಎರಡ್ ಜೀರೋ ಸೊ ಎರಡು ಐದ್ಲೆ ಹತ್ತು ಎರಡೊಂದ್ಲೆ ಎರಡ್ಲೆ ಮತ್ತೆ ಎರಡರಿಂದ ಹೋಗುತ್ತೇನೆ ನೋಡ್ರಿ ಸೊ ಎರಡು ಆರ್ಲೆ ಹನ್ನೆರಡು ಜೀರೋ ಸೊ ಎರಡೆಡ್ಲೆ ನಾಲ್ಕು ಒಂದು ಹನ್ನೊಂದಾಗತ್ತ ಎರಡೈದ್ಲೆ ಹತ್ತು ಎರಡಾರ್ಲೆ ಹನ್ನೆರಡು ಮತ್ತೆ ಎರಡರಿಂದ ಆಗತ್ ನೋಡ್ರಿ ಸೊ ಎರಡು ಮೂವತ್ಲೆ ಅರ್ವತ್ರಿ ಎರಡೊಂದ್ಲೆ ಎರಡು ಎರಡ್ಲೆ ನಾಲ್ಕು ಎರಡು ಎಂಟ್ಲೆ ಹದಿನಾರು ಮತ್ತೆ ಎರಡ್ ಹದಿನೈದ್ಲೆ ಅದಾದ ನಂತರ ಸೊ ಎರಡಾರ್ಲೆ ಹನ್ನೆರಡು ಎರಡ್ ನಾಲ್ಕಲೆ ಎಂಟು ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದರಿಂದ ಡಿವೈಡ್ ಆಗತ್ತಾ ಮೂರರಿಂದ ಅಥವಾ ನಾಲ್ಕರಿಂದ ಎರಡರಿಂದ ಎರಡಿಂದ ಆಗಂಗಿಲ್ಲ ಮೂರಿಂದ ಮೂರೈದ್ಲೆ ಹದಿನೈದು ಮೂರ ಎರಡ್ಲೆ ಆರೈದು ಇದಾಗಂಗಿಲ್ಲ ಇಲ್ಲಿಗೆ ಉಳಿತು ನೋಡ್ರಿ ಇಷ್ಟನ್ನ ಏನಂತ ಹೇಳಿದ್ರೆ ನಾವು ಇಂಟು ಮಾಡ್ಕೊಬೇಕು ಎರಡು ಎಡ್ಲೆ ನಾಕು ನಾಕರ ಎಡ್ಲೆ ಎಂಟು ಎಂಟ್ರ ಎಡ್ಲೆ ಹದಿನಾರು ಇದೇನಪ್ಪಾ ಹೇಳಿದ್ರೆ ನಮ್ದು ಎಚ್ ಸಿ ಎಫ್ ಆಯ್ತು ಇದು ಹದಿನಾರು ಏನಪ್ಪಾ ಹೇಳಿದ್ರೆ ನಮ್ದು ಲಾರ್ಜೆಸ್ಟ್ ನಂಬರು ಇದನ್ನ ಡಿವೈಡ್ ಮಾಡಿದಾಗ ಎಷ್ಟು ಶೇಷ ಉಳಿಯುತ್ತೆ ಐದು ಇದನ್ನ ಡಿವೈಡ್ ಮಾಡಿದಾಗ ಶೇಷ ಐದು ಉಳಿಯುತ್ತೆ ಬೇಕಾದ್ರೆ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಸೊ ಹದಿನಾರು ಎರಡ್ ನೂರ ನಲ್ವತ್ತೈದನ್ನ ಹದಿನಾರಿಂದ ಡಿವೈಡ್ ಮಾಡ್ರಿ ಶೇಷ ಎಷ್ಟು ಉಡೀತ ಐದು ಅಂತ ಚೆಕ್ ಮಾಡ್ರಿ ಸೇಮ್ ಅದೇ ತರ ಒಂದ್ ಸಾವಿರದ ಇಪ್ಪತ್ತೊಂಬತ್ತನೇ ಡಿವೈಡ್ ಮಾಡ್ರೆ ಶೇಷ ಐದು ಉಳಿಯುತ್ತಿಲ್ಲ ಅಂತ ಚೆಕ್ ಮಾಡ್ರಿ ಇಷ್ಟೇ ಇಲ್ಲ ಅವಾಗೇನು ನಾವು ಎಲ್ ಸಿ ಎಂ ಕಣ್ಣಿಡ್ಕೊಂಡ್ವಿ ಇವಾಗ ಏನಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಕಂಡು ಹಿಡ್ಕೊಂಡ್ರಿ ನೀವು ಇದನ್ನೂ ಮಾಡ್ಕೋಬಹುದೇನಪ್ಪ ಅಂತಂದೇಳಿದ್ರೆ ಎರಡ್ ನೂರ ನಲ್ವತ್ತೈದು ಒಂದ್ ಸಾವಿರದ ಇಪ್ಪತ್ತೊಂಬತ್ತು ಇದನ್ನ ಮೊದಲು ಏನ್ ಕಂಡು ಹಿಡ್ಕೊಬೇಕು ಎಚ್ ಸಿ ಎಫ್ ಕಾಣ್ ಹಿಡ್ಕೊಬೇಕಾಗತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಂತ ಅಲ್ಲಿ ಏನಂತ ಹೇಳಿದ್ರೆ ಎಲ್ ಸಿ ಎಂ ಹಿಡ್ಕೊಂಡ್ ಪ್ಲಸ್ ಮಾಡ್ಕೊಂಡಿದ್ವಿ ಇಲ್ಲಿ ಸಿ ಎಚ್ ಸಿ ಎಫ್ ಹಿಡೋಕಿಂತ ಮುಂಚೆ ಮೈನಸ್ ಮಾಡ್ಕೊಂಡೆ ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ನೋಡೋಣ ಸೊ ಫೈನ್ ದ ಲಾರ್ಜೆಸ್ಟ್ ನಂಬರ್ ಒಂದ್ ಲಾರ್ಜೆಸ್ಟ್ ನಂಬರ್ ಐತಿ ಎಕ್ಸ್ ಅನ್ನೋದು ಅದೇನಂತಂದ್ರೆ ಎರಡ್ ಸಾವಿರದ ಐವತ್ ಮೂರನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಉಳಿತೈತಿ ಐದು ಉಳಿಯತಿ ಶೇಷ ಎಷ್ಟು ಉಳಿಯುತ್ತ ಐದಂತಂದು ಉಳಿಯತ್ತ ಉಳಿಯುತ್ತ ಒಂಬತ್ನೂರ ಅರವತ್ತೇಳನ್ನ ಡಿವೈಡ್ ಮಾಡಿದಾಗ ಆ ನಂಬರ್ ಒಂಬತ್ನೂರ ಅರವತ್ತೇಳನ್ನ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯತ್ತಪ್ಪ ಹೇಳಿದ್ರೆ ಏಳು ಉಳಿಯುತ್ತ ಹಂಗಾದ್ರೆ ಆ ನಂಬರ್ ಕನ್ನಡಿ ಅಂತ ಅಂತಂದೇಳ ಅಲ್ಲಿ ಒಂದಾಯ್ತು ಶೇಷ ಇಲ್ಲಿ ಎರಡಿದ ಒಂದೊಂದು ನಂಬರ್ಗೆ ಒಂದೊಂದ್ ಐತೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಮೊದಲ ಮೈನಸ್ ಮಾಡ್ಕೊಂಬಿಡೋದು ಎರಡ್ ಸಾವಿರದ ಐವತ್ ಮೂರನ್ನ ಆ ನಂಬರ್ ಡಿವೈಡ್ ಮಾಡಿತಂದ್ರೆ ಶೇಷ ಎಷ್ಟು ಉಳಿತು ಐದು ಉಳಿತು ಮೈನಸ್ ಮಾಡ್ಕೊಳ್ರಿ ಎಷ್ಟು ಬರುತ್ತೆ ನೋಡ್ರಿ ಇದು ಎರಡ್ ಸಾವಿರದ ಐವತ್ ಮೂರರಲ್ಲಿ ಮೈನಸ್ ಐದ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತ ಸೊ ಮೂರರಾಗ ಐದು ಹೋಗಂಗಿಲ್ಲ ಅಂದ್ರೆ ಹದಿಮೂರರಾಗ ಐದು ಹೋದ್ರೆ ಎಷ್ಟು ಎಂಟು ಅದಾದ ನಂತರ ಐದ್ರಾಗ ಒಂದು ಹೋದ್ರೆ ನಾಲ್ಕು ಅಂದ್ರೆ ಎರಡ್ ಸಾವಿರದ ನಲ್ವತ್ತೆಂಟಾಯ್ತು ಎರಡ್ ಸಾವಿರದ ನಲ್ವತ್ತೆಂಟು ಆಮೇಲೆ ಅದೇ ತರ ನೋಡ್ರಿ ಒಂಬತ್ನೂರ ಅರವತ್ತೇಳರಾಗ ಮೈನಸ್ ಏಳಾದ್ರೆ ಒಂಬತ್ ನೂರ ಅರವತ್ತಾಯ್ತು ಸೊ ಇವಾಗ ಏನ್ ಮಾಡ್ಕೋಬೇಕು ಎರಡು ಸಾವಿರದ ನಲ್ವತ್ತೆಂಟು ಮತ್ತು ಒಂಬತ್ ನೂರ ಅರ್ವತ್ತರದ್ ಏನ್ ಕಂಡು ಹಿಡ್ಕೋಬೇಕು ಎಚ್ ಸಿ ಎಫ್ ಕಂಡು ಹಿಡ್ಕೋಬೇಕು ಯಾಕ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಕೇಳಿದಾರ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಕಂಡು ಈಗ ಕಂಡು ಹಿಡಿದ್ರ ನೋಡೋಣ ಎಲ್ ಸಿ ಎಂ ಸೋರಿ ಎಚ್ ಸಿ ಎಫ್ ಸೊ ಒಂದ್ಲೆ ಎರಡು ಜೀರೋ ಹಂಗ ಉಳಿತು ಎರಡು ಎಡ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಆಮೇಲೆ ಎರಡ್ ನಾಲ್ಕಲೆ ಎಂಟು ಒಂದ್ ಉಳಿಯುತ್ತಾ ಹದಿನಾರು ಆಗುತ್ತೆ ಎರಡು ಎಂಟ್ಲೆ ಹದ್ನಾರು ಸೊ ಜೀರೋ ನೆಕ್ಸ್ಟ್ ಅದೇ ತರ ನೋಡ್ರಿ ಎರಡು ಇಡ್ಲೆ ಹತ್ತು ಎರಡು ಒಂದ್ಲೆ ಎರಡು ಎರಡ್ಲೆ ಆಯ್ತು ಸೊ ಎರಡು ಎಡ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಎರಡು ಜೀರೋಲೆ ಜೀರೋ ಮತ್ತೆ ಎರಡರಿಂದ ಡಿವೈಡ್ ಆಗುತ್ತಾ ಮಾಡ್ರಿ ಎರಡೆಡ್ಲೆ ನಾಲ್ಕು ಸೊ ಒಂದ್ ಉಡೀತ್ ಹನ್ನೊಂದಾಯ್ತು ಎರಡು ಐದ್ಲೆ ಹತ್ತು ಎರಡ್ ಆರ್ಲೆ ಹನ್ನೆರಡು ಸೊ ಎರಡೊಂದ್ಲೆ ಎರಡೆರಡ್ಲೆ ಜೀರೋ ಮತ್ತೆ ಎರಡರಿಂದ ಹೋಗುತ್ತಾ ಓಕೆ ಹೋಗುತ್ತಾದ್ರೂ ಹೋಗಲಿ ಸೊ ಡಿವೈಡ್ ಮಾಡ್ರಿ ಸೊ ಎರಡೊಂದ್ಲೆ ಎರಡೆರಡ್ಲೆ ನಾಲ್ಕು ಎರಡು ಎಂಟ್ಲೆ ಹದಿನಾರು ಆಮೇಲೆ ಎರಡ್ ಅರವತ್ಲೆ ನೆಕ್ಸ್ಟ್ ಅದೇ ತರ ಆರ್ಲೆ ಎರಡ್ ನಾಲ್ಕಲೆ ಸೊ ಎರಡ್ ಮೂವತ್ಲೆ ಇನ್ನೂ ಡಿವೈಡ್ ಆಗುತ್ತಾ ಮಾಡ್ರಿ ಸೊ ಎರಡೊಂದ್ಲೆ ಈ ಸೋರಿ ಎರಡ್ ಮೂರ್ಲೆ ಆರು ಎರಡೆರಡ್ಲೆ ನಾಲ್ಕು ಎರಡ್ ಹದಿನೈದ್ಲೆ ಇನ್ನೂ ಡಿವೈಡ್ ಆಗತ್ತಾ ಎರಡರಿಂದ ಮೂರಿಂದ ಯಾವ್ದರಿಂದ ಡಿವೈಡ್ ಆಗತ್ತಾ ಸೊ ನೆಕ್ಸ್ಟ್ ಆಗಂಗಿಲ್ಲ ಈಗ ಈಗೆಸ್ ಉಳಿತು ನೋಡ್ರಿ ಸೊ ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಆರು ಎರಡು ಎಷ್ಟಾಗುತ್ತೆ ಎರಡು ನಾಲ್ಕು ನಾಲ್ಕರಲ್ಲೇ ಎಂಟು ಎಂಟ್ರೆಡ್ಲೆ ಹದಿನಾರು ಸೊ ಹದಿನಾರಡ್ಲೆ ಮೂವತ್ತೆರಡು ಮೂವತ್ತೆರಡು ಎಡ್ಲೆ ಅರ್ವತ್ನಾಲ್ಕು ಈ ಅರವತ್ನಾಲ್ಕ ಅನ್ನೋದೇನಪ್ಪಾ ಹೇಳಿದ್ರೆ ದೊಡ್ಡ ಸಂಖ್ಯೆ ಅಥವಾ ಲಾರ್ಜೆಸ್ಟ್ ನಂಬರ್ ಎರಡು ಸಾವಿರದ ನಲವತ್ತೆಂಟಕ್ ಡಿವೈಡ್ ಮಾಡಿದ್ರಿ ಒಂಬತ್ ನೂರ ಅರವತ್ತ ಮಾಡ್ರಿ ಅಂದ್ರೆ ಶೇಷ ಐದು ಮತ್ತು ಏಳು ಉಳಿಯುತ್ತ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಸಾಲ್ವ್ ಮಾಡ್ಕೊಬೇಕು ನಮ್ಗೆ ಈ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಎಸ್ ಎಸ್ ಸಿ ಜಿ ಡಿ ಒಳಗಡೆ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಅಲ್ಲಿ ಯಾವ್ದೇ ತೋಟಿ ಇವಾಗ ನೋಡ್ರಿ ಹೆಂಗ್ ಕಂಡಿಡಬೇಕು ಸಿಂಪಲ್ ಲಾರ್ಜೆಸ್ಟ್ ನಂಬರ್ ಕಂಡು ಹಿಡಿಯಿಂದನ ಎಚ್ ಸಿ ಎಫ್ ಕಂಡು ಸೊ ಯಾವ್ದ್ರದ್ದು ಸೊ ಲಾರ್ಜೆಸ್ಟ್ ನಂಬರ್ ಮುನ್ನೂರ ತೊಂಬತ್ತೆಂಟನ ಅಂದ್ರೆ ಮುನ್ನೂರ ತೊಂಬತ್ತೆಂಟನ ಲಾರ್ಜೆಸ್ಟ್ ನಂಬರ್ ಡಿವೈಡ್ ಮಾಡಿತ್ತಂತ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ ಏಳು ಉಳಿಯುತ್ತಂತ ಹೇಳ್ದಾನ ನಾಕ್ನೂರ ಮೂವತ್ತಾರು ಡಿವೈಡ್ ಮಾಡಿತ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತಂತ ಹೇಳ್ದಾನ ಹನ್ನೊಂದು ಉಳಿಯುತ್ತ ಐದನೂರ ನಲ್ವತ್ತೆರಡು ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತಾ ಹದಿನೈದು ಉಳಿಯುತ್ತ ಅಂತ ಹೇಳ್ಯಾನ ಏನ್ ಮಾಡಬೇಕು ನಾವು ಮೈನಸ್ ಮಾಡ್ಕೋಬೇಕು ಮೈನಸ್ ಮಾಡ್ಕೊಳ್ರಿ ಎಷ್ಟ್ ಬರುತ್ತ ನೋಡ್ರಿ ಎಷ್ಟ್ ಬರುತ್ತ ಸೊ ಇದು ಮುನ್ನೂರ ತೊಂಬತ್ತೊಂದಾಯ್ತು ಆಮೇಲೆ ನೆಕ್ಸ್ಟ್ ಇದು ನಾಲ್ಕನೂರ ಆಗತ್ತೆ ಅದಾದ ನಂತರ ನೆಕ್ಸ್ಟ್ ಇದು ಐದ್ನೂರ ನಲ್ವತ್ತೆರಡರಲ್ಲಿ ಹದಿನೈದು ಕೇಳಿದ್ರ ಏಳು ಅದಾದ ನಂತರ ನೆಕ್ಸ್ಟ್ ನಾಲ್ಕರಾಗ ಎರಡು ಎರಡು ಐದನೂರ ಇಪ್ಪತ್ತೇಳು ಆಯ್ತು ಐದನೂರ ಇಪ್ಪತ್ತೇಳು ಸೊ ಇವಾಗ ನಾವ್ ಏನ್ ಮಾಡ್ಕೋಬೇಕಂತ ಹೇಳಿದ್ರ ಮುನ್ನೂರ ತೊಂಬತ್ತೊಂದು ನಾಲ್ಕುನೂರ ಇಪ್ಪತ್ತೈದು ಆಮೇಲೆ ಐದನೂರ ಇಪ್ಪತ್ತೇಳ್ರದ್ ಡಿವೈಡ್ ಮಾಡ್ತಾ ಹೋಗ್ಬೇಕು ಸೊ ಯಾವುದ್ರಿಂದ ಡಿವೈಡ್ ಆಗತ್ತ ನೋಡ್ರಿ ಆ ನಂಬರ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಎಚ್ ಸಿ ಎಫ್ ಕಂಡು ಹಿಡ್ಕೊಬೇಕು ಸೊ ಮೂರು ಡಿವೈಡ್ ಆಗ್ಬೇಕು ಅಂತ ಸಂಖ್ಯೆ ಯಾವುದು ಅಂತ ಹೇಳಿ ನೀವ ಕಂಡು ಹಿಡ್ಕೊಬೇಕು ಕಂಡ ಹಿಡ್ಕೊರಿ ನೋಡ್ರಿ ಆಗುತ್ತೆ ಅಂತ ಹೇಳಿದ್ರೆ ಹದಿನೇಳರಿಂದ ಡಿವೈಡ್ ಆಗುತ್ತೆ ನೋಡ್ರಿ ಹದಿನೇಳರಿಂದ ಮೂರು ಡಿವೈಡ್ ಆಗ್ತಾವ್ರೆ ಗ್ರೇಟೆಸ್ಟ್ ನಂಬರ್ ಎಷ್ಟಾಗತ್ತ ಹದಿನೇಳ ಆಗುತ್ತೆ ಇಲ್ಲಿ ಓಕೆನಾ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೋಡ್ರಿ ಫೈನ್ ದ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದ್ರ ದೊಡ್ಡ ನಂಬರ್ ಸೊ ಏನಪ್ಪಾ ಅಂತಂದ್ರೆ ಇದಂಬತ್ತೈದನ್ನ ಆಮೇಲೆ ನೂರ ಎಂಬತ್ತೇಳನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಾದ್ರು ಇಟ್ ಲೀವ್ಸ್ ಸೇಮ್ ರಿಮೈಂಡರ್ ಶೇಷ ಎಷ್ಟು ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೇಮ್ ಅಂತ ಕೊಟ್ಟಿದಾನ ಹಂಗಾದ್ರೆ ಜೀರೋ ಅಂತಂದ್ ಅನ್ಕೊಂಡ್ಬಿಡ್ರಿ ಶೇಷ ಎಷ್ಟಿತ್ತು ಸೇಮ್ ಅಂತ ಹೇಳಿದ್ರೆ ಜೀರೋ ಅಂತ ಅನ್ಕೊಂಡ್ಬಿಡ್ರಿ ಈಗ ಏನ್ ನಾವ್ ಮಾಡ್ಕೋಬೇಕು ನಲ್ವತ್ತೇಳು ತೊಂಬತ್ತೈದು ಮತ್ತು ನೂರ ಎಂಬತ್ತೇಳರದ್ದು ಏನ್ ಮಾಡ್ಕೋಬೇಕಪ್ಪ ಅಂತ ಹೇಳಿ ನಾವ್ ಏನ್ ಕಂಡು ಹಿಡ್ಬೇಕು ಲಾಲ್ ಗ್ರೇಟೆಸ್ಟ್ ಅಂತ ಹೇಳಿದಾನ ನಾವ್ ಇಲ್ಲಿ ಏನ್ ಕಂಡು ಹಿಡ್ಕೋಬೇಕು ಎಚ್ ಸಿ ಎಫ್ ಕಂಡ್ ಹಿಡ್ಕೊಬೇಕು ಎಚ್ ಸಿ ಎಫ್ ಕಂಡು ಹಿಡ್ಕೊಳ್ರಿ ನೋಡೋಣ ಎಷ್ಟಾಗತ್ತ ಇದ್ರದ್ದು ಎಚ್ ಸಿ ಎಫ್ ಕಂಡು ಹಿಡ್ಕೊಳ್ರಿ ಎಷ್ಟಾಗತ್ತ ಎಸ್ ಇಲ್ಲಿ ನೋಡ್ರಿ ಸರ್ ನಮ್ದು ಇಲ್ಲಿ ಎಚ್ ಸಿ ಎಫ್ ಕಂಡು ಹಿಡ್ಕೊಳಕ ಬರುವ ಜೀರೋ ಶೇಷ ತಗೊಂಡಾಗ ಸೊ ಯಾವ್ದು ಡಿವೈಡ್ ಆಗತ್ತಿಲ್ಲ ಇವಾಗ ಏನ್ ಮಾಡ್ರಿ ಅಂತಂದ್ರೆ ಸೇಮ್ ರಿಮೈಂಡರ್ ಅಂತ ಹೇಳಿ ಸೇಮ್ ಶೇಷ ಅಂತ ಹೇಳಿದ್ರೆ ಜೀರೋ ಬಿಡ್ರಿ ಒಂದನ್ನ ತಗೊಳ್ರಿ ಸೊ ಒಂದನ್ನ ತಗೊಳ್ರಿ ಅವಾಗ ಏನಂತ ಹೇಳಿದ್ರೆ ಮೈನಸ್ ಒನ್ ಮಾಡ್ಕೋಬೇಕಲ್ಲ ನಲ್ವತ್ತೇಳಕ್ ಮೈನಸ್ ಒನ್ ಮಾಡ್ಕೊಂಡ್ರೆ ಎಷ್ಟಾಗತ್ತ ಇದು ಇಲ್ಲ ಅಂತಂದ್ರೆ ಸೇಮ್ ರಿಮೈಂಡರ್ ಹೇಳಿದ್ರೆ ಏನ್ ಬರುತ್ತೆ ನೋಡ್ರಿ ಇಲ್ಲ ನಲ್ವತ್ತೆಂಟಾಗತ್ತ ನೋಡ್ರಿ ಪ್ಲಸ್ ಒನ್ ಮಾಡ್ಕೊಡ್ರಿ ಸೊ ನಲ್ವತ್ತೆಂಟಾಗತ್ತ ಸೊ ಅದಾದ ನಂತರ ಇದೆಷ್ಟಾಗತ್ತಾ ತೊಂಬತ್ತಾರು ಆಗತ್ತೆ ಅದಾದ ನಂತರ ಇದೆಷ್ಟಾಗತ್ತ ನೂರ ಎಂಬತ್ತೆಂಟು ಆಗುತ್ತೆ ಇವಾಗೆಲ್ಲನು ಹೋಗ್ತಾವಿಲ್ಲ ನೋಡ್ರಿ ಸೊ ಎರಡೆರಡಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ತೊಂಬತ್ತಾರಲ್ಲ ಎರಡ್ ನಾಲ್ಕಲೇ ಎಂಟು ಎರಡು ಎಂಟ್ಲೇ ಹದ್ನಾರು ಸೊ ಅದಾದ ನಂತರ ಎರಡು ಒಂಬತ್ತಲೇ ಹದಿನೆಂಟು ಎರಡ್ ನಾಲ್ಕಲೆ ಎಂಟು ಸೊ ಈ ತರ ಏನಂತ ಹೇಳಿದ್ರೆ ಮಾಡ್ಕೊಂತ ಹೋಗೋದು ಟ್ರೈ ಮಾಡ್ರಿ ಇಲ್ಲಿ ಎಷ್ಟು ಬರತ್ತಪ್ಪ ಅಂತಂದು ಹೇಳಿದ್ರೆ ಎಚ್ ಸಿ ಎಫ್ ನಾಲ್ಕು ಬರುತ್ತೆ ಸೇಮ್ ಅದೇ ತರ ಬಾಳ್ ಟೆನ್ಶನ್ ತಗೊಳಕ್ ಹೋಗ್ಬೇಡ್ರಿ ಈಸಿ ಐತೆ ಮಾಡಿದ್ರೆ ಸಿಂಪಲ್ ಆಗಿ ಗ್ರೇಟೆಸ್ಟ್ ನಂಬರ್ ಕಂಡು ಹಿಡಿದ ನಾವ್ ಏನ್ ಕಂಡು ಹಿಡಕೋಬೇಕು ಎಚ್ ಸಿ ಎಫ್ ಕಂಡು ಹಿಡ್ಕೊಬೇಕು ಅದಾದ ನಂತರ ನಂಬರ್ಸ್ ಗಳು ಯಾವ ಇದಾವ ನಲ್ವತ್ತೇಳು ತೊಂಬತ್ತೈದು ನೂರ ಎಂಬತ್ತೇಳು ಐತೆ ಅದಾದ ನಂತರ ಸೇಮ್ ರಿಮೈಂಡರ್ ಶೇಷ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಸಮವಾಗಿರುತ್ತ ಕ್ವಶನ್ ಕೇಳಿದಾನ ಇಷ್ಟ ಕೊಟ್ಟಿದಾನ ಅವಾಗ ಏನ್ ಮಾಡ್ರಿ ಇವತ್ತ ಎರಡು ದೊರದು ವ್ಯತ್ಯಾಸ ಕಂಡು ಹಿಡ್ಕೊಡ್ರಿ ಇದ್ರದ್ದು ಇದ್ರದ್ದು ವ್ಯತ್ಯಾಸ ಕಂಡು ಹಿಡ್ರಿ ತೊಂಬತ್ತೈದು ನಲ್ವತ್ತೇಳು ವ್ಯತ್ಯಾಸ ಕಂಡು ಹಿಡ್ಕೊಂಡ್ರೆ ಎಷ್ಟಾಗತ್ತೆ ನೋಡ್ರಿ ಹದಿನೈದರಾಗ ಏಳು ಹೋದ್ರೆ ಎಂಟು ಅದಾದ ನಂತರ ನೆಕ್ಸ್ಟ್ ಒಂಬತ್ತರಾಗ ಐದು ಹೋದ್ರ ನಾಲ್ಕು ನಲ್ವತ್ತೆಂಟು ಬಂತು ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವತ್ತರದ್ದು ಎರಡು ದೊರದ್ ವ್ಯತ್ಯಾಸ ಕಂಡು ಹಿಡ್ಕೊಡ್ರಿ ನೂರ ಎಂಬತ್ತೇಳು ಮೈನಸ್ ತೊಂಬತ್ತೈದು ಮಾಡ್ರಿ ಎಷ್ಟ್ ಬರುತ್ತೆ ಎರಡು ಅದಾದ ನಂತರ ತೊಂಬತ್ತೆರಡು ತೊಂಬತ್ತೆರಡು ಸೊ ಇವಾಗ ಏನ್ ಬಂತಲ್ಲ ಇದ್ರದ್ದು ಏನಂತ ಹೇಳಿದ್ರೆ ಲಸಕ್ ಇದು ಸಾರಿ ಮಸಕೊಡ್ರಿ ಎಚ್ ಸಿ ಎಫ್ ಅನ್ನ ಇಡ್ಕೊಡ್ರಿ ನಲ್ವತ್ತೆಂಟು ಮತ್ತು ತೊಂಬತ್ತೆರಡರದ್ದು ಎಚ್ ಸಿ ಎಫ್ ಎಷ್ಟಾಗತ್ತ ಸೊ ಎರಡ್ ನಾಕ್ಲೆ ಎಂಟು ಎರಡು ಎಡ್ಲೆ ನಾಲ್ಕು ಅದಾದ ನಂತರ ಇದ್ ಎಷ್ಟಾಗತ್ತ ಎರಡ್ ನಾಲ್ಲೆ ಎಂಟು ಎರಡಾರ್ಲೆ ಹನ್ನೆರಡು ಆಮೇಲೆ ನೆಕ್ಸ್ಟ್ ಎರಡರಿಂದ ಡಿವೈಡ್ ಆಗುತ್ತೆ ನೋಡ್ರಿ ಎರಡ್ ಎರಡ್ಲೆ ನಾಲ್ಕು ಎರಡ್ ಒಂದ್ಲೆ ಆಮೇಲೆ ಎರಡೆಡ್ಲೆ ನಾಲ್ಕು ಎರಡ್ ಮೂರ್ಲೆ ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ ಅಂದ್ರೆ ಎಷ್ಟಾಯ್ತು ಎರಡು ಇಂತು ಎರಡು ಏನಪ್ಪಾ ಅಂತಂದ್ರೆ ನಾಲ್ಕು ನಮ್ದು ಆನ್ಸರ್ ಆಗತ್ತ ಸೇಮ್ ಶೇಷ ಉಳೀತು ಹೇಳಿದ್ರೆ ಮೈನಸ್ ಮಾಡ್ಕೊಡ್ರಿ ಈಸಿ ಆಗಿಬಿಡುತ್ತಾ ನಮಗೆ ಎಚ್ ಸಿ ಎಫ್ ಸೇಮ್ ಅದೇ ತರ ಅದರ್ ಏನದಾವ ಅಂತ ಹೇಳಿದ್ರೆ ಕೆಲವೊಂದು ಇದಾವೆ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ ಆ ಇಲ್ಲೇನಪ್ಪ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಟೈಮ್ ಇಲ್ಲದೆ ಇರೋ ರೀಸನ್ ಇಂದ ನಾನು ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ ಮಾಡ್ತಾ ಇದ್ದೀನಿ ಜಸ್ಟ್ ಕ್ವಶನ್ ಅಷ್ಟೇ ನೋಡ್ಕೊಡ್ರಿ ಸೊ ಇದು ಕನ್ನಡದ ಕನ್ವರ್ಟ್ ಆಗುತ್ತೆ ನೋಡೋಣ ಇರ್ರಿ ನೆಕ್ಸ್ಟ್ ನೋಡ್ರಿ ಆಯ್ತು ನೋಡ್ರಿ ಹ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಸಂಖ್ಯೆ ವಿಭಜಿಸಿದಾಗ ಅತಿ ದೊಡ್ಡ ಸಂಖ್ಯೆಯನ್ನ ಏನಂತಂದು ಹೇಳಿದ್ರೆ ಕನ್ನಡಿ ಬೇಕು ಒಂದು ಸಂಖ್ಯೆ ಏನಂತಂದ್ರೆ ವಿಭಜಿಸಿದಾಗ ಯಾವ್ದನ್ನ ಎರಡ್ ನೂರ ಐವತ್ ಮೂರನ್ನ ಐದನೂರ ಅರವತ್ತೆಂಟನ್ನ ಎರಡ್ ನೂರ ಹದಿಮೂರನ್ನ ಇಲ್ಲಿ ಏನಾಗತ್ತ ನಮ್ ಕನ್ನಡಗಿಂತನೂ ಇಂಗ್ಲಿಷ್ ಬೆಟ್ರನ್ನಿಸ್ತಾಪ ಒಂದ್ ನಿಮಿಷ ಇರಪ್ಪ ಸೊ ಇಲ್ಲೇನಂತ ಹೇಳಿದ್ರೆ ಫೈನ್ ದ ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದಾನೆ ಅದು ಎರಡ್ ನೂರ ಐವತ್ ಮೂರು ಎರಡ್ ನೂರ ಐವತ್ಮೂರು ಐದನೂರ ಅರವತ್ತೆಂಟು ಅದಾದ ನಂತರ ಎಂಟುನೂರ ಹದಿಮೂರು ಸೊ ಲೀವ್ಸ್ ದ ಸೇಮ್ ರಿಮೈಂಡರ್ ಈಚ್ ಅಂತಂದು ಹೇಳಿದಾನೆ ಇಲ್ಲೇನಂತ ಹೇಳಿದ್ರೆ ಶೇಷ ಯಾವಾಗ್ಲೂ ಸೇಮ್ ಇರತ್ತ ಬಟ್ ಆದ್ರೆ ಇವುಗಳನ್ನ ಡಿವೈಡ್ ಮಾಡಿದಾಗ ಏನಂತ ಹೇಳಿದ್ರೆ ಒಂದ್ ಗ್ರೇಟೆಸ್ಟ್ ನಂಬರ್ ಇದನ್ನ ಡಿವೈಡ್ ಮಾಡತ್ತ ಅಂತ ಹೇಳಿದ ಇವಾಗ ನಾವ್ ಏನ್ ಮಾಡ್ಕೊಬೇಕು ಇವ್ ತುರ್ದ್ ಎರಡು ಮೈನಸ್ ಮಾಡ್ಕೊಳ್ರಿ ಎರಡ್ ನೂರ ಐವತ್ ಮೂರು ಮತ್ತು ಐದ್ನೂರ ಅರವತ್ತೆಂಟನ್ನ ನೀವು ಮೈನಸ್ ಮಾಡ್ಕೊಂಡಾಗ ನಿಮ್ಗ ಎಷ್ಟು ಬರುತ್ತ ಎಷ್ಟ್ ಬರುತ್ತ ನೋಡ್ರಿ ಎಸಿ ಮೈನಸ್ ಮಾಡ್ಕೊಂಡಾಗ ಎಷ್ಟ್ ಬರುತ್ತ ನೋಡ್ರಿ ಇಲ್ಲಿ ಮುನ್ನೂರ ಹದಿನೈದು ಬರುತ್ತೆ ಎಷ್ಟು ಬರುತ್ತ ಮುನ್ನೂರ ಹದಿನೈದು ಸೇಮ್ ಅದೇ ತರ ಇವೆರಡು ಮೈನಸ್ ಮಾಡ್ಕೊಂಡಾಗ ಎಷ್ಟ್ ಬರುತ್ತ ನೋಡ್ರಿ ಇದ್ನೆರಡು ಮೈನಸ್ ಮಾಡ್ಕೊಂಡಾಗ ಏನಪ್ಪಾ ಅಂತಂದ್ರ ಸೊ ಎರಡ್ನೂರ ನೂರ ನಲ್ವತ್ತೈದು ಬರುತ್ತೆ ಎಷ್ಟು ಬರುತ್ತೆ ಎರಡ್ನೂರ ನೂರ ನಲ್ವತ್ತೈದು ಇವಾಗ ಏನ್ ಮಾಡ್ಬೇಕು ಮುನ್ನೂರ ಹದಿನೈದು ಮತ್ತು ಎರಡ್ನೂರ ನೂರ ಏನ್ ಮಾಡ್ಬೇಕು ಎಚ್ ಸಿ ಎಫ್ ತಗೋಬೇಕು ನೋಡ್ರಿ ಐದರಿಂದ ಡಿವೈಡ್ ಆಗತ್ತ ಸೊ ಐದಾರ್ಲೆ ಮೂವತ್ತು ಅದಾದ ನಂತರ ಐದ್ ಮೂರ್ಲೆ ಹದಿನೈದು ಸೊ ಐದ್ ನಾಲ್ಕಲೆ ಇಪ್ಪತ್ತು ಐದೊಂಬತ್ಲೆ ನಲ್ವತ್ತೈದು ನೆಕ್ಸ್ಟ್ ಏಳು ಒಂಬತ್ಲೇ ಅರವತ್ತ್ ಮೂರು ಏಳೋಳೆ ನಲವತ್ತೊಂಬತ್ತು ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ ಸೆವೆನ್ ಇಂಟು ಫೈವ್ ಮಾಡ್ರಂತ ಹೇಳಿದ್ರೆ ನಮ್ಗೇನಪ್ಪ ಅಂತ ಹೇಳಿದ್ರೆ ಆನ್ಸರ್ ಮೂವತ್ತೈದ್ ಬರುತ್ತ ಮೂವತ್ತೈದೇನಪ್ಪಾ ಅಂತಂದ್ರೆ ದೊಡ್ಡ ನಂಬರು ಇದನ್ನ ಎರಡ್ ನೂರ ಐವತ್ ಮೂರಕ್ಕೆ ಐದ್ನೂರ ಅರ್ವತ್ತೆಂಟಕ್ಕೆ ಎಂಟುನೂರ ಹದಿಮೂರಕ್ಕೆ ಡಿವೈಡ್ ಮಾಡಿದ್ರಿ ಅಂತಂದ್ರೆ ಸೊ ನಮ್ಗೇನು ಆನ್ಸರ್ ಯಾವಾಗ್ಲೂ ಶೇಷ ಏನಂತ ಹೇಳಿದ್ರೆ ಮೂರಕ್ಕೂ ಒಂದೇ ಬರುತ್ತ ಅಂತಂದೇಳಿ ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ ಸೊ ಈ ರೀತಿಯಾಗಿ ಏನಂತ ಹೇಳಿ ನಮ್ಗ ಕ್ವಶನ್ಸ್ಗಳನ್ನ ಕಣ ಕೇಳ್ತಾರ ಸ್ಮಾಲೆಸ್ಟ್ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕು ಮೈನಸ್ ಮಾಡ್ಕೊಬೇಕು ಕ್ಲಿಯರ್ ಅದಾದ ನಂತರ ಗ್ರೇಟೆಸ್ಟ್ ಅಂತ ಕೇಳಿದ್ರೆ ಎಚ್ ಸಿ ಎಫ್ ಕನ್ನ ಸೇಮ್ ಅದೇ ತರ ಇಲ್ಲೊಂದು ಕೆಲವೊಂದು ಇದಾವ್ ನೋಡ್ರಿ ಟ್ರೈ ಮಾಡೋಣ ದ ಗ್ರೇಟೆಸ್ಟ್ ನಂಬರ್ ಕಂಡಿಡಿ ಅಂತ ಹೇಳ್ದ ನಾವ್ ಇಲ್ಲಿ ಏನ್ ಕನ್ನಿಡಬೇಕು ಎಲ್ ಸಿ ಸಾರಿ ಎಚ್ ಸಿ ಎಫ್ ಕಂಡು ಹಿಡ್ಕೋಬೇಕು ಏನ್ ಕಂಡು ಎಚ್ ಸಿ ಎಫ್ ಕನ್ನ ಸೊ ಅದೇನಂತ ಹೇಳಿದ್ರೆ ಆ ಗ್ರೇಟೆಸ್ಟ್ ನಂಬರು ಹನ್ನೆರಡು ಹದಿನೈದು ಇಪ್ಪತ್ತು ಮತ್ತು ಐವತ್ನಾಲ್ಕಕ್ಕೆ ಏನಂತ ಹೇಳಿದ್ರ ಐವತ್ನಾಲ್ಕಕ್ಕೆ ಸೊ ಡಿವೈಡ್ ಮಾಡಿದಾಗ ಪ್ರತಿ ಸಾರಿ ಏನಂತ ಹೇಳಿದ್ರೆ ಶೇಷವನ್ನ ಎಷ್ಟ್ ಬಿಡುತ್ತಾ ಶೇಷ ಎಂಟನ್ನ ಬಿಡುತ್ತಾ ಶೇಷ ಎಷ್ಟು ಉಳಿಯುತ್ತೆ ಎಂಟು ಉಳಿಯುತ್ತ ಇವಾಗ ನೀವೇನಂತಂದು ಹೇಳಿದ್ರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಸಿಂಪಲ್ ಸೊ ಹನ್ನೆರಡರಾಗ ಮೈನಸ್ ಎಂಟ್ ಮಾಡ್ಕೊಡ್ರಿ ಎವ್ರಿ ಟೈಮ್ ಎಷ್ಟು ಉಳಿತೈತಿ ನಾಲ್ಕು ಉಳಿಯುತ್ತಾ ಹದಿನೈದ್ರಾಗ ಎಂಟು ಮಾಡ್ಕೊಡ್ರಿ ಎಷ್ಟು ಉಳಿತೈತಿ ಹದಿನೈದ್ರಾಗ ಎಂಟು ಮಾಡ್ಕೊಂಡ್ರೆ ಎಷ್ಟು ಉಳಿತೈತಿ ಎಷ್ಟು ಉಳಿತೈತಿ ಅನ್ನೋದ್ನೆಲ್ಲ ಇದು ಮಾಡ್ಕೊಂತ ಹೋಗ್ರಿ ನೋಡೋಣ ಸೊ ಇಲ್ಲಿ ನೋಡ್ರಿ ನಮ್ಗೆ ಕ್ವಶನ್ ಅನ್ನ ಸಾಲ್ವ್ ಮಾಡಿದಾಗ ಆಪ್ಷನ್ ನೋಡ್ಲಿಲ್ಲ ನಾನು ಇಲ್ಲಿ ಆಪ್ಷನ್ ಏನ್ ಹೇಳಿದ್ರೆ ಅಂತಂದ್ರೆ ಕಾಂಟ್ ಡಿಟರ್ಮೈನ್ ಅಂತ ಕೊಟ್ಟಿದ್ದಾನೆ ನಾನ್ ಬೇರೆ ಆಪ್ಷನ್ ಬೇರೆ ಕ್ವೆಶನ್ ಅನ್ನ ನೋಡ್ತೀನಿ ರೀ ಆ ಎಷ್ಟು ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಹತ್ರ ಕ್ವಶನ್ಸ್ ಗಳಿದ್ರೆ ಈ ರೀತಿ ಏನಪ್ಪ ಅಂತ ಹೇಳಿದ್ರೆ ಕ್ವಶನ್ಸ್ ಗಳು ಇತ್ತು ಅಂತ ಹೇಳಿದ್ರೆ ನಂಗೆ ಸೆಂಡ್ ಮಾಡಿರಿ ಆ ಡೈರೆಕ್ಟ್ ಆಗಿ ಯಾಕಂತ ಹೇಳಿದ್ರೆ ನಂಗೆ ಕ್ವಶನ್ಸ್ ಗಳು ಸಿಗ್ತಾ ಇಲ್ಲ ಸೊ ಟೈಮ್ ಕೂಡ ಎಲ್ಲ ಸರ್ಚ್ ಮಾಡಿ ಎಲ್ಲ ಮಾಡುವಷ್ಟು ಸೊ ನಿಮ್ ಕಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕಾಪಿ ಮಾಡಿ ಅಲ್ಲಿ ಇದ್ರೂ ಪರವಾಗಿಲ್ಲ ಕಮೆಂಟ್ಸ್ ಗಳೇನಂತಂದ್ರೆ ಕ್ವಶನ್ಸ್ ಗಳನ್ನ ಹಾಕಿ ಸೊ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದ್ರ ಮೇಲೆ ಗ್ರೇಟೆಸ್ಟ್ ಮೇಲೆ ಕನ್ನಡಿ ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆಮೇಲೆ ರಿಮೈಂಡರ್ ಮೇಲೆ ಏನಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಡೈರೆಕ್ಟ್ ಆಗಿ ಮೂವತ್ತೇಳು ಇಷ್ಟು ನೂರ ಎಂಟು ಡಿವೈಡ್ ಬೈ ಈ ತರ ಏನು ಕ್ವಶನ್ಸ್ ಗಳು ಬರ್ತವಲ್ಲ ಅದನ್ನೂ ಒಂದು ವಿಡಿಯೋ ಹಾಕ್ತೀನಿ ಸೊ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ ಏನಪ್ಪಾ ಆ ನಮ್ಗ ಸ್ಮಾಲೆಸ್ಟ್ ಕನ್ನಡಿ ಹೇಳಿದ್ರೆ ಏನ್ ಮಾಡ್ಬೇಕು ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸೊ ಅದನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡ್ರಿ ಸ್ಮಾಲೆಸ್ಟ್ ಕನ್ನಡಿ ಅಂತಂದ್ರೆ ಎಲ್ ಸಿ ಎಂ ಕಂಡು ಗ್ರೇಟೆಸ್ಟ್ ಅಂತ ಬಂದಾಗ ಎಚ್ ಸಿ ಎಫ್ ಕಂಡು ಸೋ ಸೊ ಅಲ್ಲಿ ಪ್ಲಸ್ ಮಾಡ್ತೀರಿ ಇಲ್ಲಿ ಏನಂತ ಹೇಳಿದ್ರೆ ಮೈನಸ್ ಮಾಡ್ಬೇಕು ಎಲ್ ಸಿ ಎಂ ಕಂಡು ಹಿಡ್ಕೊಂಡು ಪ್ಲಸ್ ಮಾಡ್ತಾರೆ ಸ್ಮಾಲೆಸ್ಟ್ ಕನ್ನಡಿ ಅಕ ಇಲ್ಲಿ ಗ್ರೇಟೆಸ್ಟ್ ಅಲ್ಲಿ ಹೇಳಿದ್ರೆ ಮೈನಸ್ ಮಾಡ್ಕೊಂಡು ಆಮೇಲೆ ಎಚ್ ಸಿ ಎಫ್ ಕಂಡು ಹಿಡ್ಕಬೇಕು ಇದನ್ ಏನಪ್ಪಾ ಅಂತಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ ಹಿಂದ್ ಎಲ್ರು ಹೇಳಿದ್ರೆ ಕಮೆಂಟ್ಸ್ ಅಲ್ಲಿ ಸೊ ಕ್ವಶನ್ಸ್ ಗಳನ್ನ ಹಾಕಿ ಕ್ವಚನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಕಾಪಿ ಮಾಡ್ಕೊಂಡು